ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ ಕೊನೆಗೂ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರು ಇಷ್ಟು ಸಂಕಷ್ಟವನ್ನೇ ಎದುರಿಸ್ತಾ ಇರೋದ್ರ ಎಲ್ಲ ಬೆಳವಣಿಗೆಯ ಸೀಕ್ರೆಟ್ ಬ್ಲಾಸ್ಟ್ ಆಯ್ತಲ್ಲ ಅದು ಕೂಡ ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ಮಂತ್ರಿಯಿಂದ ಸಿದ್ದರಾಮಯ್ಯ ಪರಮಾಪ್ತ ಮಂತ್ರಿಯಿಂದಲೇ ಅಸಲಿ ಎತ್ತು ಈಗ ಹೊರಬಿದ್ದಂತೆ ಕಾಣಿಸ್ತಾ ಇದೆ ಏನು ಹಾಗಾದರೆ ಈ ಹೊತ್ತಲ್ಲಿ ಮಿನಿಸ್ಟರ್ ಮಾತು ಯಾವ ರೀತಿ ವಿಶ್ಲೇಷಣೆಗೆ ಕಾರಣವಾಗ್ತಾ ಇದೆ ಮಾಹಿತಿ ಮುಂದೆ ಇರ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ಬಿ ಜೆ ಪಿಯ ವಿರುದ್ಧ ಮಿನಿಸ್ಟ್ರುಗಳೆಲ್ಲ ಮುಗಿ ಬೀಳ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ವಿರುದ್ಧ ಯಾಕಂದರೆ ಯಾರು ಮೋದಿ ವಿಚಾರದಲ್ಲಿ ಮಾತಾಡ್ತಾರೋ ತಿರುಗೇಟ್ ಕೊಡ್ತಾರೋ ಕೌಂಟರ್ ಮಾಡ್ತಾರೋ ಅವರೇ ಟಾರ್ಗೆಟ್ ಆಗ್ತಿದ್ದಾರೆ ಅಂತ ವಿವಿಧ ರಾಜ್ಯಗಳ ಎಕ್ಸಾಂಪಲ್ಸ್ ಎಲ್ಲ ತಗೊಂಡು ಜಟಾಪಟಿ ಕೇಸರು ಚಾಟ ಸಹಜವಾಗಿ ರಾಜಕೀಯ ಸಮರ ಶುರುವಾಗಿದೆ ಆದರೆ ಇದನ್ನು ಮೀರಿದ ಸೀಕ್ರೆಟ್ ಒಂದು ಮೂಡಾ ಕೇಸ್ನಲ್ಲಿದೆ ಅಂತ ಹೇಳಲಾಗ್ತಿದೆಯಲ್ಲ ಮೂಡಾ ಕೇಸ್ನಲ್ಲಿ ಪ್ರತಿಪಕ್ಷಗಳು ಕಾಯ್ತಿದ್ವು ಸಹಜವಾಗಿ ಇಲ್ಲಿ ಸರ್ಕಾರ ಅಸ್ಥಿರವಾಗುತ್ತೆ ಮುಖ್ಯಮಂತ್ರಿ ಜಾಗದಿಂದ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಅಂತ ಅದು ಗೊತ್ತಿರೋದೆ ಆದರೆ ಸ್ವಪಕ್ಷೀಯರಿಂದಲೇ ಈ ಮೂಡಾ ಫೈಲ್ ಕೆಲವರ ಕೈಗೆ ಹೋಗೋ ಥರ ಆಯ್ತಾ ಅನ್ನೋ ಆರೋಪ ನೇರವಾಗೇ ಇದೆ ಕುಮಾರಸ್ವಾಮಿಯವರು ಮತ್ತೆ ಅದೇ ಮಾತಾಡಿದ್ದಾರೆ ಬಂಡೆ ಬಂಡೆ ಅಂತ ಹೇಳ್ಕೊಳ್ತಿರೋರೇ ನಿಮಗೆ ಬಹಳ ದೊಡ್ಡ ಡೇಂಜರನ್ನು ತಂದಿರ್ತಿರೋರು ಹುಷಾರ್ ಅಂತ ಸಿದ್ದರಾಮಯ್ಯನವ್ರಿಗೆ ನೆನಪಿಸಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಪದೇ ಪದೇ ವಾಗ್ದಾಳಿ ನಡೆಸ್ತಿದ್ದಾರೆ ಗೊತ್ತಿಲ್ಲ ಯಾರಿದ್ದಾರೆ ಇದ್ರ ಹಿಂದೆ ಸ್ವಪಕ್ಷೀರಿದ್ದಾರಾ ಇಂತಹ ಚರ್ಚೆಗಳು ಆಗ್ತಿದೆಯಲ್ಲ ಈ ಹೊತ್ತಲ್ಲಿ ಈಗ ಮೂಡ ಕೇಸ್ನಲ್ಲಿ ಹೆಚ್ಚು ಕಡಿಮೆ ಆದರೆ ಏನಾಗಬಹುದು ಮತ್ತು ಇದೆಲ್ಲ ಯಾಕಾಗ ಆಗ್ತಿದೆ ಅನ್ನೋ ಒಂದು ಬಿಗ್ ಮೆಸೇಜ್ ಸಿದ್ದರಾಮಯ್ಯ ಆಪ್ತ ಮಿನಿಸ್ಟರ್ ಕಡೆಯಿಂದ ಹೋಗಿದೆ ಈಗ ಬೇರೆ ಯಾರು ಅಲ್ಲ ಸತೀಶ್ ಜಾರಕಿಹೊಳಿ ಅವರು ಭಾಷಣ ಮಾಡ್ತಾ ಅಂದರೆ ಇದನ್ನೆಲ್ಲ ಖಂಡಿಸೋ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ಏನು ಹೇಳ್ತಾರೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಬೇಕು ಹಾಗಾದ್ರೆ ನಿಂತಿಲ್ವಾ ಈಗ ಅಸಲಿಗೆ ರಾಹುಲ್ ಗಾಂಧಿಯವರ ಸಂಪೂರ್ಣ ಬಲ ಸಿದ್ದರಾಮಯ್ಯವ್ರ ಬೆನ್ನಿಗಿದೆ ಡೌಟ್ ಇಲ್ಲ ಅದರಲ್ಲಿ ಹಿಂದಿನಿಂದನೂ ಏನೇ ಸಮಯ ಸಂದರ್ಭ ಬಂದರೂ ಕೂಡ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ರಾಹುಲ್ ಗಾಂಧಿ ಮತ್ತು ಕರ್ನಾಟಕ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರ ಬಲ ಏನು ಅಂತ ಗೊತ್ತು ಅವರನ್ನು ಕೆಳಗಿಳಿಸಿದ್ರೆ ನಾಳೆ ಸರ್ಕಾರದ ಕಥೆ ಏನಾಗಬಹುದು ಅನ್ನೋದು ಚೆನ್ನಾಗಿ ಗೊತ್ತು ರಾಹುಲ್ ಗಾಂಧಿಯವ್ರಿಗೆ ಅದರ ಮೇಲೂ ಕೂಡ ಅನಿವಾರ್ಯ ಅನ್ನೋ ಸನ್ನಿವೇಶ ಸೃಷ್ಟಿಸಿಬಿಡ್ಬಹುದಲ್ಲ ರಾಹುಲ್ ಗಾಂಧಿಯವರು ಒಪ್ಪಿಕೊಳ್ಳಬೇಕಾದ ಬದಲಾಯಿಸಲೇಬೇಕಾದ ಸನ್ನಿವೇಶವನ್ನು ಸೃಷ್ಟಿಸಬಹುದು ಸೋನಿಯಾ ಗಾಂಧಿಯವರು ಮಧ್ಯಪ್ರವೇಶ ಮಾಡಬಹುದು ಖರ್ಗೆಯವರ ಮೂಲಕವೂ ರಾಹುಲ್ ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳಾಗಬಹುದು ಅನಿವಾರ್ಯ ಈ ಹೊತ್ತಲ್ಲಿ ಅಂತ ಅಂತಹ ಕೆಲಸಕ್ಕೆ ಕೈ ಹಾಕಬೇಡಿ ಅನ್ನುವ ಬಿಗ್ ಮೆಸೇಜ್ ಕೊಟ್ಟಂಗೆ ಕಾಣಿಸ್ತಾ ಇದೆ ಪ್ರತಿಪಕ್ಷಗಳ ಜೊತೆಗೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಪ್ರತಿಪಕ್ಷ ರಾಷ್ಟ್ರ ರಾಜಕಾರಣದಲ್ಲಿ ಆಡಳಿತ ಪಕ್ಷ ಬಿ ಜೆ ಪಿಯ ವಿರುದ್ಧ ಗುಡುಗಿದ್ದಷ್ಟೇ ಅಲ್ಲದೆ ಸತೀಶ್ ಜಾರಕಿಹೊಳಿ ಅವರು ಬಿಗ್ ಮೆಸೇಜ್ನೇ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಕೂಡ ಗಟ್ಟಿಯಾಗಿ ನಿಲ್ಲಬೇಕು ನಾವು ಕೂಡ ಗಟ್ಟಿಯಾಗಿ ನಿಲ್ಬೇಕು ಯಾಕಂದ್ರೆ ಇವತ್ತು ಒಂದು ರಾಜ್ಯಪಾಲರ ಆದೇಶದಿಂದ ಇವತ್ತು ಸಿದ್ದರಾಮಯ್ಯ ನಾಳೆ ತೆಲಂಗಾಣ ಮುಖ್ಯಮಂತ್ರಿ ಗಳಿಸ್ತಾರೆ ನಾಳೆ ಬಹುಶಃ ನಾವು ಮೂವತ್ನಾಲ್ಕು ಮಂತ್ರಿಗಳಿಂದ ಆದೇಶ ಬಂದ್ರೆ ನಾವೆಲ್ಲ ಕೂಡ ಇಳಿಬೇಕಾಗತ್ತೆ ಹೈಕಮಾಂಡ್ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಲ್ಬೇಕು ಇಲ್ಲಿ ಸರ್ಕಾರ ನಿಲ್ಲಬೇಕು ಮಿನಿಸ್ಟರ್ಗಳು ನಿಲ್ಬೇಕು ಎಲ್ಲರೂ ಸಿದ್ದರಾಮಯ್ಯವ್ರ ಬೆನ್ನಿಗೆ ನಿಲ್ಬೇಕು ಒಳ್ಳೆ ಆಡಳಿತ ಕೊಟ್ಕೊಂಡು ಬಂದಿರೋ ಒಬ್ಬರ ನಾಯಕ ಈಗ ಸಂಕಷ್ಟದಲ್ಲಿ ಇದ್ದಾರೆ ಅಂದರೆ ಎಲ್ಲರೂ ಬರಬೇಕು ಅಂತಿದ್ದಾರೆ ಸೊ ಬಂದಿಲ್ಲ ಅಂತ ಅಂತಾಯ್ತಲ್ವ ಎಲ್ಲರೂ ಇದ್ದೀವಿ ಸಮಸ್ಯೆನೇ ಇಲ್ಲ ಅಂದಿದ್ರೆ ಆ ಮಾತು ಬರ್ತಿರ್ಲಿಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಬಾಯಲ್ಲಿ ಎಲ್ಲರೂ ಬರಬೇಕು ಬಲ ಕೊಡಬೇಕು ಅನ್ನೋ ಮಾತು ಬರ್ತಿದೆ ಹೈಕಮಾಂಡ್ ಪೂರ್ಣ ಪ್ರಮಾಣದಲ್ಲಿ ಸಿದ್ದರಾಮಯ್ಯವ್ರ ಬೆನ್ನಿಗೆ ನಿಲ್ಲಬೇಕು ಅನ್ನೋ ಮಾತು ಬರ್ತಿದೆ ಅಂದರೆ ಇದರಲ್ಲೇ ಕೆಲವು ವಿಚಾರಗಳು ಅರ್ಥ ಆಗ್ತಿದೆ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ಖರ್ಗೆಯವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಸರಿನಾ ತಪ್ಪಾ ಅಂತ ನಾನು ಹೇಳಲ್ಲ ಎಕ್ಸ್ಪರ್ಟ್ಸ್ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದು ಚರ್ಚೆಗೆ ಕಾರಣ ಆಯಿತು ರಾಹುಲ್ ಗಾಂಧಿಯ ಬಲದ ನಡುವೆಯೂ ಬೇರೆ ಬೇರೆ ಲೆಕ್ಕಾಚಾರಗಳಾಗ್ತಿರಬಹುದಾ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಕೌಂಟರ್ ಇದ್ದಂಗಿದೆ ಇದು ಆಗದೇ ಇದ್ರೆ ಎಲ್ಲ ಬಲಗಳು ಒಗ್ಗೂಡದೇ ಇದ್ರೆ ಇಲ್ಲಿನ ಸಿ ಎಂ ಇಳಿಸ್ತಾರೆ ತೆಲಂಗಾಣದ ಸಿಎಂನು ಇಳಿಸ್ತಾರೆ ನೆನಪಿರ್ಲಿ ಅಲ್ಲೂ ಸರ್ಕಾರ ಅಸ್ಥಿರ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ನಾವು ಮೂವತ್ನಾಲ್ಕು ಜನ ಮಂತ್ರಿಗಳು ಕೆಳಗಿಳಿಬೇಕಾಗತ್ತೆ ನಾಳೆಗೆ ನೆನಪಿರಲಿ ಅಂತ ಹೇಳುವ ಮೂಲಕ ಸರ್ಕಾರ ಉರುಳಬಹುದು ನಾಳೆ ಹೆಚ್ಚು ಕಡಿಮೆ ಆದರೆ ಅಷ್ಟು ಸಲೀಸಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಓ ಏನೋ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ ಕಳಂಕ ಕಾಂಗ್ರೆಸ್ಗೆ ಅನ್ನೋ ರೀತಿ ಏನೇನೋ ಎಡವಟ್ಟುಗಳನ್ನು ಮಾಡೋದಕ್ಕೆ ಹೋದರೆ ಮೂವತ್ತ್ನಾಲ್ಕು ಮಿನಿಸ್ಟ್ರುಗಳು ಇಳಿಬೇಕಾಗಬಹುದು ಅಂದರೆ ಏನರ್ಥ ತೆಲಂಗಾಣದಲ್ಲಿ ಸಿಎಮ್ನು ಇಳಿಸ್ತಾರೆ ಅಂದರೆ ನಾಳೆ ಬಿ ಜೆ ಪಿಯಿಂದ ಅಥವಾ ಯಾರೋ ಶತ್ರು ಬಣದಿಂದ ತೆಲಂಗಾಣದ ಸರ್ಕಾರ ಅಸ್ಥಿರ ಮಾಡೋ ಪ್ರಯತ್ನವೂ ಆಗಬಹುದು ಹೈಕಮಾಂಡ್ ಯೋಚನೆ ಮಾಡಿ ತೀರ್ಮಾನ ತಗೊಳ್ಬೇಕು ಅನ್ನುವ ಬಿಗ್ ಮೆಸೇಜ್ ಇದು ತೆಲಂಗಾಣದಲ್ಲೂ ಈಗಾಗಲೇ ಶುರುವಾಗಿದೆ ಆಪರೇಷನ್ ಅಂತ ಸುದ್ದಿಗಳು ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಬಿ ಜೆ ಪಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಸೊ ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಒಂದು ಬಣ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಮುಂದಿನ ದಿನಗಳಲ್ಲಿ ಈ ಥರದ್ದೇನಾದರೂ ಆದರೆ ಹೋಗಬಹುದಾ ಅನ್ನೋ ಚರ್ಚೆ ಇದೆ ಅಥವಾ ಇಲ್ಲಿಲ್ಲೇ ಕಿತ್ತಾಡಿಕೊಂಡು ಯಾರನ್ನು ಸಿ ಎಮ್ ಮಾಡಿದ್ರು ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ್ರೆ ಬೇರೆ ಯಾರನ್ನೇ ಕೂರಿಸಿದ್ರು ಇಲ್ಲಿಲ್ಲೇ ಕಿತ್ತಾಡಿಕೊಂಡು ಸರ್ಕಾರಕ್ಕೆ ಸಂಕಷ್ಟ ಬರಬಹುದಾ ಅನ್ನೋ ಚರ್ಚೆ ಆ ಲೆಕ್ಕಾಚಾರವನ್ನು ಬಿ ಜೆ ಪಿ ಹಾಕ್ತಿದೆ ಸೋ ಇದು ಎಲ್ಲಿ ಶುರುವಾಯಿತು ಯಾಕಾಗಿ ಶುರುವಾಯಿತು ಯಾರು ತೆಗೆದ್ರು ಎಲ್ಲವನ್ನು ಅರ್ಥ ಮಾಡಿಕೊಳ್ಳಿ ಅನ್ನೋದು ಸತೀಶ್ ಜಾರಕಿಹೊಳಿ ಕೊಡ್ತಿರೋ ಬಿಗ್ ಮೆಸೇಜ್ ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ರಾಜ್ಯಪಾಲರಿಗೆ ಬಿ ಜೆ ಪಿಗೆ ಎಚ್ಚರಿಕೆ ಕೊಟ್ಟಂಗೆ ಕಂಡರೂ ಕೂಡ ಅವರ ಮಾತಲ್ಲೂ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ವು ಸ್ವಪಕ್ಷೀಯರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯಪಾಲರೇ ನಾಳೆ ಗಲಭೆ ಗಲಾಟೆ ಆದರೆ ನೀವೇ ಜವಾಬ್ದಾರರಾಗ್ತೀರಿ ಅಂತ ಎಚ್ಚರಿಕೆ ಕೊಡ್ತಾರೆ ಅವರು ಆದರೆ ಏನು ಬೇಕಾದರೂ ಆಗಬಹುದು ನಾವು ರೆಡಿ ಇದ್ದೀವಿ ಎಲ್ಲ ಮಿನಿಸ್ಟರ್ಗಳು ಒಂದಾಗಿದ್ದೀವಿ ಸಿದ್ದರಾಮಯ್ಯವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ಮೆಸೇಜ್ ಎಲ್ಲಿ ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ತಿದ್ದಾರೆ ಸಿದ್ದು ಬಣದವ ನಾಯಕರುಗಳು ಈಗಾಗಲೇ ಒಂದು ರಿಪೋರ್ಟ್ ಮಾಡಿದ್ವಿ ಮೀಟಿಂಗ್ ಕರೆದಿದ್ದಾರೆ ಸಿದ್ದರಾಮಯ್ಯವ್ರು ಎಲ್ಲ ಶಾಸಕರುಗಳನ್ನ ಸೇರಿಸ್ತಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಒಂಥರ ಶಕ್ತಿ ಪ್ರದರ್ಶನದಂಗೆ ಕಾಣಿಸ್ತಾ ಇದೆ ಅದು ಶಾಸಕರು ನನ್ನ ಜೊತೆಗಿದ್ದಾರೆ ಟಚ್ ಮಾಡೋದಿಕ್ಕಾಗಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಇಷ್ಟೊತ್ತಿಗೆ ರಿಪೋರ್ಟೂ ಹೋಗಿರುತ್ತೆ ಅಸಲಿಗೆ ಕೇಸ್ ಇಷ್ಟೆಲ್ಲ ದೊಡ್ಡ ಸ್ವರೂಪ ಪಡ್ಕೊಳ್ಳೋದಕ್ಕೆ ಕಾರಣ ಆಗಿರೋದು ಯಾರು ಒಳಗಿನವರ ಹೊರಗನವ್ರ ರಿಪೋರ್ಟ್ ಹೋಗಿರುತ್ತೆ ಡೆಲ್ಲಿ ಹೋದಾಗಲೂ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟೇ ಬಂದಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಲು ಆಗ್ತಿದೆ ಸೊ ಈ ಹೊತ್ತಲ್ಲಿ ಎಚ್ಚೆತ್ತುಕೊಳ್ಳಿ ಅಂತಿದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರುಗಳು ಸಮಸ್ಯೆ ಸರ್ಕಾರಕ್ಕೆ ಸಮಸ್ಯೆ ತರೋದಕ್ಕೆ ಬಿ ಜೆ ಪಿ ಪ್ಲ್ಯಾನ್ ಮಾಡಬಹುದು ಆದರೆ ನಾವು ಒಗ್ಗಟ್ಟಾಗಿದ್ದರೆ ಅದಕ್ಕೆ ದಾರಿ ನಮ್ಮ ಕಡೆಯಿಂದ ಮಾಡಿಕೊಡದೆ ಇದ್ರೆ ಸಾಧ್ಯ ಇಲ್ಲ ಅದು ನೀವು ಈ ಕರ್ನಾಟಕದ ವಿಚಾರದಲ್ಲಿ ಸರಿಯಾದ ತೀರ್ಮಾನ ತಗೊಳ್ಳದೆ ಹೋದರೆ ಪಕ್ಕದ ತೆಲಂಗಾಣದಲ್ಲಿಯೂ ನಾಳೆ ಸಮಸ್ಯೆ ಬರಬಹುದು ಅಲ್ಲೂ ನಾಳೆ ಯಾರೋ ಒಬ್ಬರು ಕೈ ಹಾಕ್ತಾರೆ ಯಾರು ಸರಿ ಮಾಡಬೇಕು ಪಕ್ಷ ಅದನ್ನು ಸರಿ ಮಾಡಬೇಕು ಪಕ್ಷದ ಒಳಗಿನವರೇನಾದರೂ ದಾರಿ ಮಾಡಿಕೊಟ್ರೆ ಸಹಜವಾಗಿ ಶತ್ರುಗಳು ಒಳಗೆ ನುಗ್ಗದೇ ಇರ್ತಾರ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮಾತಿನ ಒಳಾರ್ಥ ಕ್ಲಿಯರಾಗಿ ಕಾಣಿಸ್ತಿರೋದು ಸೊ ಏನು ಹೇಳಬೇಕು ಅದನ್ನು ಹೇಳುವ ಮೂಲಕ ಸತೀಶ್ ಜಾರಕಿಹೊಳಿ ಅವರ ಮಾತು ಎಲ್ಲರ ಗಮನ ಸೆಳೆತಿದೆ ಹೈಕಮಾಂಡ್ ಬೇರೆಯದ್ದು ಏನಾದರೂ ಲೆಕ್ಕಾಚಾರ ಹಾಕಿದರೆ ಏನಾಗುತ್ತೆ ಕರ್ನಾಟಕದಲ್ಲಿ ಅನ್ನೋದನ್ನು ತಿಳಿಸಿದ್ದಾರೆ ಮಾಹಿತಿ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು